ಭಾರತ ಜರ್ಮನಿ ನಡುವೆ ಸುಸ್ಥಿರ ಇಂಧನ ಸಹಭಾಗಿತ್ವ. ನಮ್ಮ ನರೇಂದ್ರ ಮೋದಿ ಅವರು 3 ದಿನಗಳ ಕಾಲ ಯುರೋಪ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮೊದಲಿಗೆ ಜರ್ಮನಿಯನ್ನು ಭೇಟಿ ಮಾಡಿದ್ದಾರೆ ಜರ್ಮನಿಯ ಚಾನ್ಸಲರ್ ಒಲಾಫ್ ಶೋಲ್ಜ್. ಇವರ ಹೆಸರನ್ನು ನೋಡ್ಕೊಂಡೋಗಿ ಇಲ್ಲಿ ಕೊಡಲಾಗಿದೆ, ಒಲಾಫ್ ಶೋಲ್ಜ್. ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಹಸಿರು ಹಾಗೂ ಸುಸ್ಥಿರ ಇಂಧನ ಸಹಭಾಗಿತ್ವ ಬಗ್ಗೆ ಮಾತುಕತೆಯನ್ನು ಒಪ್ಪಂದ ಮಾಡಿಕೊಂಡಿದ್ದಾರೆ. ಬರ್ಲಿನ್ ಏನು ಜರ್ಮನಿಯ ಕ್ಯಾಪಿಟಲ್, ಜರ್ಮನಿಯ ರಾಜಧಾನಿ ಬರ್ಲಿನ್, ಇದನ್ನು ಕೂಡ ನೋಡ್ಕೊಂಡೋಗಿ, ಹಾಗೆ ಜರ್ಮನಿಯ ಚಾನ್ಸಲರ್ ಹೆಸರನ್ನು ನೋಡ್ಕೊಂಡೋಗಿ, ಒಲಾಫ್ ಶೋಲ್ಜ್. G7 ಸಭೆಗೆ ಈಗ ಜರ್ಮನಿಯ ಚಾನ್ಸಲರ್ ಅವರು ಆಹ್ವಾನವನ್ನು ನೀಡಿದ್ದಾರೆ. G7 ಅಂದರೆ ಏನು? ಗ್ರೂಪ್ ಆಫ್ 7 ನೇಷನ್ಸ್ ಅಂತ ಅಂದ್ಬಿಟ್ಟು, ಗ್ರೂಪ್ ಆಫ್ 7 ಅಂತ ಹೇಳ್ತೇವೆ. ಮೋದಿ ಅವರಿಗೆ ಒಲಾಫ್ ಅವರು ಆಹ್ವಾನವನ್ನು ನೀಡಿದ್ದಾರೆ. ಐತಿಹಾಸಿಕ ಬ್ರ್ಯಾಂಡನ್ಬರ್ಗ್ ಗೇಟಿನಲ್ಲಿ ಅನಿವಾಸ ಭಾರತೀಯರು ಸ್ವಾಗತವನ್ನು ಕೋರಿದ್ದಾರೆ. ಯಾವುದು? ಬ್ರ್ಯಾಂಡನ್ಬರ್ಗ್ ಗೇಟ್. ಎಲ್ಲಿರೋದು? ಬರ್ಲಿನ್ನಲ್ಲಿದೆ. ಜರ್ಮನಿಯ ಬರ್ಲಿನ್ನಲ್ಲಿ ಬ್ರ್ಯಾಂಡನ್ಬರ್ಗ್ ಗೇಟ್ ಇದೆ. 18ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಯಿತು ಇದನ್ನು. ನೋಡಿ, ಇದೆ ಬ್ರ್ಯಾಂಡನ್ಬರ್ಗ್ ಗೇಟ್. ಇಲ್ಲಿ ನೀವು ನೋಡ್ಬೋದು, ಅನಿವಾಸಿ ಭಾರತೀಯರು ಒಂದು ನೃತ್ಯವನ್ನು ಮಾಡ್ತಾಯಿದ್ದಾರೆ. ಈಗ ಗ್ರೂಪ್ ಆಫ್ 7, G7 ನೇಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ಎ ಇಂಟರ್ ಗೌರ್ನಮೆಂಟಲ್ ಪೊಲಿಟಿಕಲ್ ಫೋರಮ್, ಅಂತರ್ ಸರ್ಕಾರ ಫೋರಮ್. 7 ದೇಶಗಳು ಸೇರ್ಕೊಂಬಿಟ್ಟು ಒಂದು ಗುಂಪನ್ನು ಮಾಡ್ಕೊಂಡಿದ್ದಾವೆ. ಯಾವುದು? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಈ 7 ರಾಷ್ಟ್ರಗಳು ಸೇರಿಬಿಟ್ಟು ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ. ಆ ಒಕ್ಕೂಟದ ಹೆಸರೇನು? ಗ್ರೂಪ್ ಆಫ್ 7 ಅಥವಾ G7 ಅಂತ ಕೂಡ ಹೇಳ್ತಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ IMF ಅಡ್ವಾನ್ಸ್ಡ್ ಎಕನಾಮಿಸ್ ಆ್ಯಂಡ್ ವೆಲ್ದಿಯೆಸ್ಟ್ ಲಿಬರಲ್ ಡೆಮೊಕ್ರೆಸೀಸ್. ಅಂದರೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾಗಿ, ಯಾವ ರೀತಿಯಲ್ಲಿ ಹಣಕಾಸು ಆರ್ಥಿಕವಾಗಿ ಬಲಿಷ್ಠವಾಗಿರೋ ರಾಷ್ಟ್ರಗಳು ಸೇರ್ಕೊಂಬಿಟ್ಟು ಈ G7 ಅನ್ನೋ ಗ್ರೂಪನ್ನು ಮಾಡ್ಕೊಂಡಿದ್ದಾವೆ. 2022ರ ಸ್ಟಾರ್ಟಿಂಗಿಂದ ಜರ್ಮನಿಯು ಒಂದು ರೊಟೇಟಿಂಗ್ ಪಾಲಿಸಿ ಮೂಲಕ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದೆ. ಈ ವರ್ಷ ಅಧ್ಯಕ್ಷ ಸ್ಥಾನವನ್ನು ಈ ಗ್ರೂಪ್ ಆಫ್ 7 ನೇಷನ್ಸ್ಗೆ ಯಾವುದು? ಜರ್ಮನಿ ವಹಿಸ್ಕೊಂಡಿದೆ. ಹಾಗಾಗಿಯೇ ಈ ಬಾರಿಯ ಸಭೆ, G7 ಸಭೆ ಎಲ್ಲಿ ನಡೀತಾ ಇದೆ? ಜರ್ಮನಿಯಲ್ಲಿ ನಡೀತಾ ಇದೆ. ಅಬ್ರಿವಿಯೇಷನ್ G7 ಅಂತ ಹೇಳ್ತೀವಿ. ಇದರ ಫಾರ್ಮೇಷನ್ ಆಗಿದ್ದು 1973ಯಲ್ಲಿ. ಇದನ್ನು ಲೈಬ್ರರಿ ಗ್ರೂಪ್ ಅಂತ ಕೂಡ ಕರೀತಾರೆ. ಏನು? ಲೈಬ್ರರಿ ಗ್ರೂಪ್ ಅಂತ ಕೂಡ G7 ಗ್ರೂಪನ್ನು ಕರೀತಾರೆ. ಮೊದಲನೇ ಸಭೆ ನಡೆದಿದ್ದು 1975. ಈ ವರ್ಷ ನಡೀತಾರದು 48ನೇ ಸಭೆ. ನಡೀತಾರದು ಜರ್ಮನಿಯಲ್ಲಿ. ಆತಿಥೇಯ ರಾಷ್ಟ್ರ ಯಾವುದು? ಜರ್ಮನಿ. 48ನೇ ಸಭೆಗೆ ನಮ್ಮ ಭಾರತಕ್ಕೆ ಕೂಡ ಆಹ್ವಾನವನ್ನು ಮಾಡಲಾಗಿದೆ. ಮಿಥೇನ್ ಪ್ರಮಾಣ ತಗ್ಗಿಸಲು ಹಸುಗಳಿಗೂ ಮಾಸ್ಕ್. ನಮ್ಮ ಕೃಷಿಯ ವ್ಯವಸ್ಥೆಯ ಭಾಗವಾಗಿರುವ ಜಾನುವಾರುಗಳಿಂದಲೂ ಯಥೇಚ್ಛ ಪ್ರಮಾಣದಲ್ಲಿ ಮಿಥೇನ್ ಹೊರಹೊಮ್ಮುತ್ತದೆ. ಹಸುಗಳು ತೇಗು ರೀತಿಯಲ್ಲಿ ಬಾಯಿಯಿಂದ ಜೋರಾಗಿ ಉಸಿರು ಬಿಡುವ ಪ್ರಕ್ರಿಯೆಯಿಂದ ಮಿಥೇನ್ ಹೊರಹೊಮ್ಮುತ್ತಿದ್ದು, ಇದರ ನಿಯಂತ್ರಣಕ್ಕೆ ಲಂಡನ್ ಕಂಪನಿ ವಿಶೇಷ ಬಗೆಯ ಮಾಸ್ಕನ್ನು ಅಭಿವೃದ್ಧಿಪಡಿಸಿದೆ. ಝೆಲ್ಟ್ ಆರ್ಥರ್ ಎಡ್ವರ್ಡ್ ಈ ಕಂಪನಿಯ ಹೆಸರನ್ನು ನೋಡ್ಕೊಂಡೋಗಿ, ಝೆಲ್ಟ್ ಆರ್ಥರ್ ಎಡ್ವರ್ಡ್ ಅಥವಾ ಪೂಲ್ ಡಿಸೈನ್ ಗ್ರೂಪ್ ಅಂತ ಕರೀತಾರೆ. ಪೂಲ್ ಡಿಸೈನ್ ಗ್ರೂಪ್ ಅನ್ವೇಷಿಸಿರುವ ಈ ಮಾಸ್ಕ್ ವಿನ್ಯಾಸಕ್ಕಾಗಿ ಪ್ರತಿಷ್ಠಿತ ಪ್ರಿನ್ಸ್ ಚಾರ್ಲ್ಸ್ ಪ್ರೈಸ್ ಅವಾರ್ಡ್ ಕೂಡ ಲಭಿಸಿದೆ. ಹಸುಗಳಿಗೆ ಈ ಮಾಸ್ಕನ್ನು ತಯಾರು ಮಾಡಲಾಗಿದೆ. ಇದರ ಮೂಲಕ ಮೀಥೇನ್ ಪ್ರಮಾಣವನ್ನು ಕಂಟ್ರೋಲ್ ಮಾಡಬಹುದು. ಹಸುಗಳು ತಿನ್ನುವ ಮೇವು ಹಾಗೂ ಇತರ ಆಹಾರದಿಂದ ಅದರ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗುತ್ತವೆ. ಹೊಟ್ಟೆಯಲ್ಲಿ ಅನಿಲ ಶೇಖರಣೆಗೊಂಡಾಗ ಜೋರಾಗಿ ಉಸಿರು ಬಿಡುತ್ತವೆ. ನೋಡಿ, ನೀವು ಹಸುಗಳನ್ನು ಎಮ್ಮೆಗಳನ್ನು ಅಬ್ಸರ್ವ್ ಮಾಡಿ, ಮೇವನ್ನು ತಿಂದ ನಂತರ ಜೋರಾಗಿ ಉಸಿರಾಡ್ತವೆ. ಆ ಉಸಿರಾಡುವ ಸಂದರ್ಭದಲ್ಲಿ ಮೀಥೇನ್ ಹೊರಡೆ ಬರುತ್ತದೆ. ಉಸಿರು ಹೊರಹಾಕಿದಾಗ ಮೀಥೇನ್ ಹೊರಹೊಮ್ಮುತ್ತದೆ. ಮಾಸ್ಕ್ ಒಳಗೆ ಸೆನ್ಸರ್ಗಳಿರುತ್ತವೆ. ಸೆನ್ಸರ್ಗಳು ಮೀಥೇನ್ ಹೊರಸೂಸುವ ಪ್ರಮಾಣವನ್ನು ಅಳೆಯಲಿದ್ದು, ನಿಗದಿತ ಪ್ರಮಾಣ ದಾಟಿದ ಸಂದರ್ಭದಲ್ಲಿ ಸ್ವಯಂಚಾಲಿತವಾಗಿ ಮೀಥೇನ್ ಅನ್ನು ಆಕ್ಸಿಡೇಷನ್ ಕ್ರಿಯೆ ಮೂಲಕ ಶೋಧಿಸಿ ವಾತಾವರಣಕ್ಕೆ ಬಿಡುತ್ತವೆ. ಉಸಿರಾಟದಲ್ಲಿ ಮೀಥೇನ್ ಅಮೌಂಟ್ ಜಾಸ್ತಿ ಆದಾಗ ಈ ಮಾಸ್ಕ್ ಏನು ಮಾಡುತ್ತೆ ಅಂತಂದರೆ,
ಸ್ವಯಂಚಾಲಿತವಾಗಿ ಮೀಥೇನನ್ನು ಆಕ್ಸಿಡೇಷನ್ ಮೂಲಕ ಫಿಲ್ಟ್ರೇಷನ್ ಮಾಡುತ್ತೆ. ಫಿಲ್ಟ್ರೇಷನ್ ಮಾಡಿಬಿಟ್ಟು ಒಂದು ಒಳ್ಳೆಯ ಗಾಳಿಯನ್ನು ಹೊರಗಡೆ ಬಿಡುತ್ತದೆ. ಮುಖ್ಯವಾಗಿ ಇದರಲ್ಲಿ ಯಾವ ಕಂಪನಿ ಇದನ್ನು ಈ ಮಾಸ್ಕನ್ನು ತಯಾರಿ ಮಾಡಿದೆ ಅಂತ ನೋಡ್ಕೊಂಡೋಗಿ, ಕಂಪನಿ ಹೆಸರೇನು? ಜೆಲ್ಟ್ ಆರ್ಥರ್ ಎಡ್ವರ್ಡ್ ಅಥವಾ ಪೋಲ್ ಡಿಸೈನ್ ಗ್ರೂಪ್. ಈ ಆವಿಷ್ಕಾರಕ್ಕಾಗಿ ಇದಕ್ಕೆ ಪ್ರತಿಷ್ಠಿತ ಪ್ರಿನ್ಸ್ ಚಾರ್ಲ್ಸ್ ಪ್ರೈಸ್ ಅವಾರ್ಡ್ ಕೂಡ ಲಭಿಸಿದೆ. ವಿಮಾನ ಹಾರುವಾಗ ಗಾಳಿಯ ದಿಢೀರ್ ಏರಿಳಿತ ಹೇಗೆ ಸಾಧ್ಯ? ನೋಡಿ, ಕೆಲವು ದಿನಗಳ ಹಿಂದೆ ಸ್ಪೈಸ್ ಜೆಟ್ ವಿಮಾನ ಗಾಳಿಯ ದಿಢೀರ್ ಏರಿಳಿತ ಉಂಟಾಗಿದ್ದ ಕಾರಣ ಟರ್ಬುಲೆನ್ಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪ್ರಕ್ಷುಬ್ಧತೆ ಇದಕ್ಕೆ ಸಿಲುಕಿದ್ದು. ಇದರಲ್ಲಿ 17ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ನೋಡಿ, ಈ ರೀತಿಯಾದಾಗ ವಸ್ತುಗಳು, ವಿಮಾನದ ಒಳಗಡೆ ಇರುವ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಲಗೇಜ್ ಈ ಪ್ರಯಾಣಿಕರ ತಲೆಗಳ ಮೇಲೆ ಬಿದ್ದುಬಿಟ್ಟು ಒಂದು ಗಾಯಗಳು ಉಂಟಾಗಿದ್ದಾವೆ. ಮುಖ್ಯವಾಗಿ ಇದರಲ್ಲಿ ಪ್ರಕ್ಷುಬ್ಧತೆ, ಟರ್ಬುಲೆನ್ಸ್ ಅಂದರೆ ಅಂತ ನೋಡೋಣ. ವಿಮಾನ ಹಾರಲು ನೆರವಾಗುವ ಗಾಳಿಯ ಒತ್ತಡದಲ್ಲಿ ದಿಢೀರ್ ಬದಲಾವಣೆಯಾಗುವುದೇ ಪ್ರಕ್ಷುಬ್ಧತೆ ಆಗಿದೆ. ನೋಡಿ, ಗಾಳಿಯ ಒತ್ತಡದಲ್ಲಿ ದಿಢೀರ್ ಆಗಿ ಬದಲಾವಣೆಯಾಗುವುದೇ ಪ್ರಕ್ಷುಬ್ಧತೆ ಅಂತ ಕರೀತಾರೆ. ಈ ಡೆಫಿನೇಷನನ್ನು ನಿಮಗೆ ಕೇಳ್ಬೋದು. ಪ್ರಕ್ಷುಬ್ಧತೆ ಇಂಗ್ಲೀಷ್ನಲ್ಲಿ ಟರ್ಬುಲೆನ್ಸ್ ಅಂತ ಹೇಳ್ತೇವೆ, ಹಾಗಂದರೆ ಏನು ಅಂತ ಕೇಳ್ತಾರೆ. ಅದು ಗಾಳಿಯ ಒತ್ತಡದಲ್ಲಿ ದಿಢೀರಾಗಿ ಉಂಟಾಗುವ ಬದಲಾವಣೆ. ಇದರಿಂದ ಈ ರೀತಿಯ ಅಪಘಾತ ಆಗ್ತಾ ಇದೆ. ಸೆಮಿಕಂಡಕ್ಟರ್ನಿಂದಾಗಿ ನಮ್ಮ ಮೈಸೂರು ಶೈನಿಂಗ್. ನೋಡಿ, ನಿನ್ನೆ ನ್ಯೂಸ್ನಲ್ಲಿ ನಾನು ನಮ್ಮ ದೇಶದಲ್ಲಿ ಮೊಟ್ಟಮೊದಲನೇ ಬಾರಿಯಾಗಿ ಸ್ಥಾಪನೆ ಆಗ್ತಾ ಇರುವ ಸೆಮಿಕಂಡಕ್ಟರ್ ಘಟಕದ ಬಗ್ಗೆ ಹೇಳಿದ್ದೆ. ಅದು ಎಲ್ಲಿ ನಿರ್ಮಾಣ ಆಗ್ತಿರೋದು? ಮೈಸೂರಿನಲ್ಲಿ. ನಿಮಗೆ ಯಾವ ಊರಿನಲ್ಲಿ ಅಂತ ಕೂಡ ಕೇಳ್ಬೋದು. ಇವತ್ತಿನ ನ್ಯೂಸಲ್ಲಿ ಅದನ್ನು ಕೊಟ್ಟಿದ್ದಾರೆ. ಕೋಚನಹಳ್ಳಿಯಲ್ಲಿ ಸುಮಾರು 150 ಎಕರೆ ಜಾಗದಲ್ಲಿ ಇದು ನಿರ್ಮಾಣ ಆಗ್ತಾಯಿದೆ. ಕೋಚನಹಳ್ಳಿಯಲ್ಲಿ ನೂತನ ಘಟಕ. ಭಾರತ UAE ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ. ನೋಡಿ, ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ, ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇದು ಜಾರಿಗೆ ಆಗಿದೆ. ಯಾವಾಗ? ಮೇ 1 ತಾರೀಕಿಂದ ಜಾರಿಗೆ ಆಗಿದೆ. ಇದರಿಂದ UAEಗೆ ಭಾರತದ ಬಹುತೇಕ ರಫ್ತು ಸುಂಕರಹಿತವಾಗಲಿದೆ. ಒಪ್ಪಂದದಿಂದ ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರ ಏರಿಕೆಯಾಗುವ ನಿರೀಕ್ಷೆ ಇದೆ ಅಂತ ತಿಳಿಸಲಾಗಿದೆ. ಭಾರತದಿಂದ UAEಗೆ ಜ್ಯುವೆಲರಿ ರಫ್ತಿಗೆ ಈ ಒಪ್ಪಂದದಿಂದ ಅನುಕೂಲವಾಗಲಿದೆ. RBI ರಿಪೋರ್ಟ್ ಆನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಒಂದು ವರದಿಯನ್ನು ನೀಡಿದ್ದಾರೆ ಆನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್, ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಹೊಸ ವರದಿಯನ್ನು ನೀಡಿದೆ. ಈ ವರದಿಯ ಥೀಮ್ ಏನಾಗಿದೆ? ರಿವೈವ್ ಆ್ಯಂಡ್ ರೀಕನ್ಸ್ಟ್ರಕ್ಟೆಡ್, ಕನ್ನಡದಲ್ಲಿ ಪುನರುಜ್ಜೀವನ ಮತ್ತು ಪುನರ್ನಿರ್ಮಾಣ. ಇಂಗ್ಲೀಷ್ನಲ್ಲಿ ಓದ್ಕೊಂಡೋಗಿ, ರಿವೈವ್ ಆ್ಯಂಡ್ ರೀಕನ್ಸ್ಟ್ರಕ್ಟ್, ನರ್ಚರಿಂಗ್ ಎ ಡ್ಯೂರಬಲ್ ರಿಕವರಿ ಪೋಸ್ಟ್ COVID-19 ಆ್ಯಂಡ್ ರೈಸಿಂಗ್ ಟ್ರೆಂಡ್ ಗ್ರೋತ್. ನೋಡಿ, COVID-19 ನಂತರ ನಮ್ಮ ಎಕನಾಮಿ, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ರಿಕವರಿ ಮಾಡ್ಕೋಬೇಕಂತಂದ್ಬಿಟ್ಟು ಈ ರಿಪೋರ್ಟ್ ಹೇಳ್ತದೆ. ಇದರ ಪ್ರಕಾರ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಇದರಿಂದ ರಿಕವರಿ ಆಗೋಕ್ಕೆ ಇನ್ನೂ 12 ವರ್ಷಗಳ ಕಾಲ ಟೈಮ್ ತೊಗೊಳ್ತದೆ ಅಂತ ಈ RBI ರಿಪೋರ್ಟ್ ಹೇಳ್ತಾ ಇದೆ. ಯಾವಾಗ? 2034-35 ಅಷ್ಟೊತ್ತಿಗೆ ರಿಕವರಿ ಕಂಪ್ಲೀಟಾಗಿ ಆಗುತ್ತೆ ಅಂತ ತಿಳಿಸಿದೆ. ಇಷ್ಟನ್ನು ನೋಡ್ಕೊಂಡಿಗೆ ಈ ನಂಬರ್ಗಳು ಎಲ್ಲ ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಡಿಕ್ಲರೇಷನ್ ಫಾರ್ ದಿ ಫ್ಯೂಚರ್ ಆಫ್ ದಿ ಇಂಟರ್ನೆಟ್. USA ಮತ್ತು ಇನ್ನೂ 60 ರಾಷ್ಟ್ರಗಳು ಒಂದು ಡಿಕ್ಲರೇಷನ್, ಘೋಷಣೆಯನ್ನು ಮಾಡಿದ್ದಾವೆ. ಆ ಘೋಷಣೆ ಹೆಸರೇನು? ಫ್ಯೂಚರ್ ಆಫ್ ದಿ ಇಂಟರ್ನೆಟ್, ಭವಿಷ್ಯದ ಇಂಟರ್ನೆಟ್ ಯಾವ ರೀತಿ ಇರಬೇಕಂದ್ಬಿಟ್ಟು ಒಂದು ಘೋಷಣೆಯನ್ನು ಮಾಡಿದ್ದಾವೆ. ಯಾವ ಕಾರಣಕ್ಕಾಗಿ ಅಂತ ನೀಡಲಾಗಿದೆ. ಯಾವೆಲ್ಲ ಕಂಟ್ರೀಸ್ಗಳು ಇದಕ್ಕೆ ಸೈನ್ ಮಾಡಿದ್ದಾವೆ ಅಂತೇಳಿ ಕೊಡಲಾಗಿದೆ. USA, ಯುರೋಪಿಯನ್ ಯೂನಿಯನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಫ್ರಾನ್ಸ್ ಮತ್ತು ಇನ್ನೂ ಹಲವು ರಾಷ್ಟ್ರಗಳು. ಮುಖ್ಯವಾಗಿ USA, ಯುರೋಪಿಯನ್ ಯೂನಿಯನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಫ್ರಾನ್ಸ್ ಇಷ್ಟನ್ನು ನೋಡ್ಕೊಂಡೋಗಿ. ನಂತರ ಇಂಡಿಯಾ ಇದಕ್ಕೆ ಜಾಯಿನ್ ಆಗಿಲ್ಲ, ಇಂಡಿಯಾ ಇದಕ್ಕೆ ಸೈನನ್ನು ಮಾಡಿಲ್ಲ. ಅದೇ ರೀತಿಯಾಗಿ ಚೀನಾ ಮತ್ತು ರಷ್ಯಾ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿಲ್ಲ, ಇದರಲ್ಲಿ ಸಹಿಯನ್ನು ಹಾಕಿಲ್ಲ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್, ಹೆಸರು ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ ಅಂತ ಇದೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನು ನೀಡ್ತೇವೆ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ
ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ದಿಸ್ ವಿಡಿಯೋ ಇಸ್ ಪ್ರೆಸೆಂಟೆಡ್ ಬೈ ಮೀ ಜೆ ಕೆ ಸುನೀಲ್. ಥ್ಯಾಂಕ್ ಯು.